ಅಹಲ್ಯ ಅವರೇ. ನೀವೇನ್ ತಲೆ ಕೆಡ್ಸ್ಕೊಳ್ಬೇಡಿ, ನನ್ ಮಗನ್ ನೋಡ್ಕೊಳ್ಳೋದಕ್ಕೆ ನನ್ ಸೊಸೆ ಇದ್ದಾಳೆ. ರಾಜೇಶ್ವರಿ ಅವರೇ, ನೀವೇನು ಬೇಜಾರು ಮಾಡ್ಕೋಬೇಡಿ. ನಮ್ಮ ಅಹಲ್ಯ ಅಕ್ಕ ಹಾಗೇನೆ, ಯಾರಿಗಾದ್ರೂ ಕಷ್ಟ ಅಂದ್ಬಿಟ್ರೆ ಸಹಿಸ್ಕೊಳ್ಳೋದೇ ಇಲ್ಲ. ಯಾವ ಜಾಗ ಅಂತ ನೋಡೋದಿಲ್ಲ, ಯಾರಿದ್ದಾರೆ ಅಂತ ನೋಡೋದಿಲ್ಲ, ಪಟ್ ಅಂತ ಸಹಾಯ ಮಾಡೋದಕ್ಕೆ ಹೊರಟು ಬಿಡ್ತಾರೆ. ಅಲ್ವಾ ಅಹಲ್ಯ ಅಕ್ಕ? ಹೌದಾ, ಪರವಾಗಿಲ್ಲ, ನನ್ ಮಗನ್ ನೋಡ್ಕೊಳ್ಳೋದಕ್ಕೆ ನನ್ ಸೊಸೆ ಇದ್ದಾಳೆ, ನೋಡ್ಕೊಳ್ತಾಳೆ. ನಿಖಿಲ್ ಸಾರಿ, ಕಾಯಿ ಹೊಡೆಯೋ ಅವಸರದಲ್ಲಿ ಹೀಗಾಗೋಯ್ತು. ಐಶ್ವರ್ಯ ಅವರು, ಇಟ್ಸ್ ಓಕೆ, ನನಗೇನು ಆಗಿಲ್ಲ, ಇಟ್ಸ್ ಓಕೆ ಬಿಡಿ, ಇಟ್ಸ್ ಓಕೆ ಬಿಡಿ. ಇಷ್ಟು ರಕ್ತ ಬರ್ತಾ ಇದೆ. ನಿಖಿಲ್ ಅವ್ರನ್ನ ಕರ್ಕೊಂಡು ಒಳಗ್ ಬಾ, ಫಸ್ಟ್ ಏಡ್ ಕಿಟ್ ಕೊಡ್ತೀನಿ, ನೀನೇ ಟ್ರೀಟ್ ಮಾಡುವಂತೆ. ಯಾರು ಏನ್ ಗಾಬರಿ ಆಗಕ್ಕೆ ಹೋಗ್ಬೇಡಿ, ನೂರಾರು ಆಪರೇಷನ್ ಮಾಡಿದ ಕೈ ಸರಿ ಹೋಗುತ್ತೆ, ಬಾರೋ ಮಗನೇ ಬಾ. ಸಾರಿ, ನೋಡಿ ನೋಡಿ ಐಶ್ವರ್ಯ ಅವರೇ, ಚಿಕ್ಕ ಗಾಯ, ನೀವ್ಯಾಕೆ ಇಷ್ಟು ಟೆನ್ಷನ್ ತಗೊಳ್ತಾ ಇದ್ದೀರಾ? ನಿಖಿಲ್, ನಾನ್ ನಿಮ್ಮನ್ನೊಂದು ಮಾತು ಕೇಳ. ನಿಮಗ್ ನನ್ ಮೇಲೆ ಕೋಪನಾ? ನಾನ್ ಯಾಕೆ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳಿ ಐಶ್ವರ್ಯ ಅವರೇ? ಮತ್ತೆ
ನನ್ ಮುಖ ನೋಡಿ ಮಾತಾಡಲ್ಲ. ನಾನ್ ನಿಮ್ಮನ್ನೇ ನೋಡ್ತಾ ಇರ್ತೀನಿ, ಆದ್ರೆ ನೀವು ಎಲ್ಲೋ ನೋಡ್ತಾ ಇರ್ತೀರಾ. ನಾನ್ ನಿಮ್ ಹತ್ರ ಬಂದಷ್ಟು ನೀವ್ ನನ್ನಿಂದ ದೂರ ಹೋಗ್ತಾ ಇರ್ತೀರಾ. ಏನಾಗಿದೆ ನಿಖಿಲ್? ನೋಡಿ ಐಶ್ವರ್ಯ ಅವರೇ, ನೀವು ನನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ದೀರಾ. ಬೇಸಿಕಲಿ ನನಗೆ ಸ್ವಲ್ಪ ಸಂಕೋಚ ಜಾಸ್ತಿ ಅಷ್ಟೇ, ಬೇರೆ ಏನೂ ಇಲ್ಲ. ನೋಡಿ ಪೂಜೆ ನಡೀತಾ ಇದೆ, ಎಲ್ಲರೂ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ, ಪ್ಲೀಸ್ ಬನ್ನಿ ಹೋಗೋಣ. ನೋಡಿ ಯಾವಾಗ್ಲೂ ಹೀಗೆ ಮಾಡ್ತೀರಾ, ನಾನು ಏನ್ ಕೇಳಿದ್ರು ಏನೋ ಒಂದ್ ಹೇಳಿ ಮ್ಯಾನೇಜ್ ಮಾಡ್ಬಿಡ್ತೀರಾ. ನನ್ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರನೇ ಕೊಡಲ್ಲ. ಯಾಕ್ ನಿಖಿಲ್? ನಿಮ್ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರನೇ ನಾನು ಇಲ್ಲಿಗೆ ಬಂದು ನಿಮ್ ಜೊತೆ ಪೂಜೆ ಕೂತ್ಕೊಂಡಿರೋದು. ಇದಕ್ಕಿಂತ ಇನ್ನೇನು ಉತ್ತರ ಕೊಡ್ಲಿ ಐಶ್ವರ್ಯ ಅವರೇ? ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ, ಪ್ಲೀಸ್ ಬನ್ನಿ. ನಿಖಿಲ್ ಒಂದ್ ನಿಮಿಷ. ನನಗೆ ಗೊತ್ತು ನಿಮ್ಗೆ ಸಂಕೋಚ ಜಾಸ್ತಿ ಅಂತ, ಬಟ್ ಯು ಮೈ ಸ್ವೀಟ್ ಹಾರ್ಟ್. ಹೆಣ್ಣಿಗೆ ಕುಂಕುಮ ಇಡಿ. ಕುಂಕುಮನ ಹಿಂದೆಯಿಂದ ಇಡಿ. ತಗೊಳ್ಳಿ ನೀವು ಗಂಡಿಗೆ ಕುಂಕುಮ ಇಡಿ. ನನ್ನ ತಂಗಿ ಮನೆಯಲ್ಲಿ ದೀಪದ ಪೂಜೆ ನೆರವೇರಿಸಿದ್ದಾಯ್ತು. ಇನ್ನ ಮೇಲೆ ಏನಿದ್ರು ನಿನ್ನ ಬದುಕಲ್ಲಿ ಕತ್ಲು ತುಂಬಿರುತ್ತೆ ಮಾಯ. ಜೀವನದಲ್ಲಿ ಎಲ್ಲಾನು ಸಿಗುತ್ತೆ. ಆಡಂಬರದ ಜೀವನನ ಅನುಭವಿಸ್ಕೊಂಡು ಈ ಮನೆ ಮಹಾರಾಣಿ ತರ ಮೆರಿಬಹುದು ಅಂತ ಪ್ಲಾನ್ ಮಾಡಿದ್ದೆ ಅಲ್ವಾ? ನಿನ್ನ ಯಾವ ಪ್ಲಾನು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಏನು ಲುಕ್ ಕೊಡ್ತೀಯ ಲುಕ್ಕು, ಕಿತ್ತು ಬಿಡ್ತೀನಿ ನಿನ್ನ ಕಣ್ಣು. ನಿನ್ನ ಸೊಕ್ಕನ್ನ ಹೇಗೆ ಮುರಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು.